ಅದರಲ್ಲಿ ಪ್ರಮುಖವಾಗಿ ಇವತ್ತು ಸಿಪಿಐ ನಾವು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲೇ ಒಂದು ತೀರ್ಮಾನ ತಗೊಂಡಿದ್ವಿ. ನಾವು ಇಡೀ 28 ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಆ ಅಭ್ಯರ್ಥಿಯನ್ನ ಗೆಲ್ಲಿಸುವುದು, ಬಿಜೆಪಿಯನ್ನ ಸೋಲಿಸುವುದು, ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಕ್ಯಾಂಡಿಡೇಟ್ ಅದು ಹಾಗೆ ಇವಾಗ ಜನತಾದಳ ಕರ್ನಾಟಕದಲ್ಲಿ ಅವರ ಜೊತೆಯಲ್ಲಿದ್ದಾರೆ. ನಾವು ಕೋಮುವಾದಿಗಳ ವಿರೋಧವಾಗಿ ಜಾತ್ಯಾತಿ ಜನತಾದಳ ಅಂತ ಹೇಳಿದಂತ ಜೆಡಿಎಸ್ ಇವತ್ತು ಅವರ ಒರಿಜಿನಲ್ ಕಲರ್ ಗೊತ್ತಾಗಿದೆ. ಅವರು ಕೋಮುವಾದ ಶಕ್ತಿಗಳ ಒಂದು ಬಿನ್ನೆಲುಬು ಅನ್ನೋದನ್ನ ಇವತ್ತು ಕುಮಾರಸ್ವಾಮಿ ದೇವೇಗೌಡ ಇವತ್ತು ಪ್ರೂವ್ ಮಾಡಿದ್ದಾರೆ. ಆದ್ರಿಂದ ಯಾವುದೇ ರೀತಿಯಲ್ಲಿ ಜನತಾದಲ್ ಕ್ಯಾಂಡಿಡೇಟ್ ಬಂದ್ರು ಸರಿ, ಬಿಜೆಪಿ ಕ್ಯಾಂಡಿಡೇಟ್ ಬಂದ್ರು ಸರಿ, ಇಲ್ಲ ಬೇರೆ ರೂಪದಲ್ಲಿ ಎನ್ಡಿಎ ಕ್ಯಾಂಡಿಡೇಟ್ ಯಾರೇ ಬಂದ್ರು ಸರಿ, ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಅವರನ್ನ ಸೋಲಿಸುವಂತ ಪ್ರಚಾರವನ್ನ ಮುಂದೆ ಇಡುತ್ತಾ ಇದೀವಿ. ಸಿಪಿಐಗೆ ಯಾವುದೇ ಅಜೆಂಡಾ ಇಲ್ಲ. ನಾವು ನಮಗೆ ಅನ್ಕಂಡೀಷನಲ್ ಬಿಜೆಪಿ ಸೋಲಿಸಬೇಕು. காத்திடுவோம் காத்திடுவோம் இந்திய தேசத்தை காத்திடுவோம் இந்திய தேசத்தை காத்திடுவோம் தோற்கடிப்போம் 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 பிஜேபியை தோற்கடிப்போம் பிஜேபியை தோற்கடிப்போம் காத்திடுவோம் 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 அரசியல் சாசன சட்டத்தை காத்திடுவோம் அரசியல் சாசன சட்டத்தை காத்திடுவோம் பிஜேபியன்னு சோலிசி பிஜேபியன்னு சோலிசி தேசவண்ண ரட்சிசி தேசவண்ண ரட்சிசி பிஜேபியன்னு சோலிசி பிஜேபியன்னு சோலிசி சம்விதானவண்ண ரட்சிசி சம்விதானவண்ண ரட்சிசி ಬಿಜೆಪಿಯನ್ನು ಸೋಲಿಸಿ ಬಿಜೆಪಿಯನ್ನು ಸೋಲಿಸಿ ದೇಶವನ್ನ ಉಳಿಸಿ ದೇಶವನ್ನ ಉಳಿಸಿ ಬಿಜೆಪಿಯನ್ನು ಸೋಲಿಸಿ ಬಿಜೆಪಿಯನ್ನು ಸೋಲಿಸಿ ಕಾರ್ಮಿಕ ರೈತರನ್ನ ರಕ್ಷಿಸಿ ಕಾರ್ಮಿಕ ರೈತರನ್ನ ರಕ್ಷಿಸಿ ಏನ್ ಗುಲಾಬ್ ಜಿಂದಾಬಾದ್ ಗುಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಜಿಂದಾಬಾದ್ ಭಗತ್ ಸಿಂಗ್ ಜಿಂದಾಬಾದ್ ಜಯವಾಗಲಿ 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 ಹುತಾತ್ಮರ ಸಿದ್ಧಾಂತ ಜಯವಾಗಲಿ ಹುತಾತ್ಮರ ಸಿದ್ಧಾಂತ ಜಯವಾಗಲಿ 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 ಹುತಾತ್ಮರ ಸಿದ್ಧಾಂತ ಜಯವಾಗಲಿ ಹುತಾತ್ಮರ ಸಿದ್ಧಾಂತ ಜಯವಾಗಲಿ ಹೇ ವೈಯಪ್ಪ ಜಿಂದಾಬಾದ್ ಹೇ ವೈಯಪ್ಪ ಜಿಂದಾಬಾದ್ ಕೋಲಾರ ಜಿಲ್ಲಾ ಮಂಡಳಿ ಪರವಾಗಿ ಇವತ್ತು ನಾವು ಈ ದೇಶಕ್ಕಾಗಿ ಈ ದೇಶದ ಕಾರ್ಮಿಕರಿಗಾಗಿ ರೈತರಿಗಾಗಿ ದುಡಿದಂತ ಬ್ರಿಟಿಷರ ಆಳ್ವಿಕೆಯನ್ನ ವಿರೋಧಿಸಿ ಈ ದೇಶದಲ್ಲಿ ಜನರ ಆಳ್ವಿಕೆ ಭಾರತ ದೇಶದಲ್ಲಿ ಇರೋರೇ ರೈತರ ಕಾರ್ಮಿಕರ ಒಂದು ಆಡಳಿತ ಬರಬೇಕಂತ 1931 ಭಗತ್ ಸಿಂಗ್ ಅವರು ತನ್ನ 21 ಹೋರಾಟವನ್ನ ಪ್ರಾರಂಭಿಸಿ ಆ ಹೋರಾಟದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರಿಗೆ ಗಲ್ಲಿಗೆ ಶಿಕ್ಷೆ ನೀಡಿದಂತ ಒಂದು ದಿನಾಚರಣೆ. ಈ 93ನೇ ಹುತಾತ್ಮರ ದಿನಾಚರಣೆಯಲ್ಲಿ ನಾವು ಸಿಪಿಐ ಮತ್ತು ಎಐಎ ಪರವಾಗಿ ನಮ್ಮ ಕೆಜಿಎಫ್ನ ಪ್ರಮುಖ ರಸ್ತೆಯಲ್ಲಿ ಆಗಿರ್ತಕ್ಕಂತ ಡಾಕ್ಟರ್ ಅಂಬೇಡ್ಕರ್ ರಸ್ತೆಯಲ್ಲಿ ಎನ್ಟಿ ಬ್ಲಾಕ್ನಲ್ಲಿ ಇರತಕ್ಕಂತ ಕಾಮ್ರೇಡ್ ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಾವು ಒಂದು ಪ್ರಣಾಳಿಕೆಯನ್ನ ಈ ತಗೊಂಡಿದ್ದೀವಿ, ಪ್ರಜ್ಞೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನೆಂದರೆ ಈ ದೇಶದಲ್ಲಿ ನಡೆಯಲಿರುವ ಈ 24ನಲ್ಲಿ ಏನು ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಡೆಯುತ್ತದೋ ಅದು ಮಾಮೂಲಿಯಾಗಿ ನಡೀತಕ್ಕಂಥ 5 ಒಂದು ಸಾರಿ ನಡೆಯುವಂತ ಚುನಾವಣೆ ಅಂತ
ಈ ದೇಶದಲ್ಲಿ ಇರತಕ್ಕಂತ ಪ್ರಜೆಗಳಾಗ್ಲಿ ಮತದಾರರಾಗ್ಲಿ ತಿಳ್ಕೋಬಾರದು. ಭಾರತ ದೇಶದಲ್ಲಿ ಒಂದು ಸಂವಿಧಾನದ ಕೆಳಗಡೆ ಜನರ ಪರವಾಗಿರ್ತಕ್ಕಂತ ಒಂದು ಡೆಮಾಕ್ರೆಟಿಕ್ ಸೆಟಪ್ ಆಡಳಿತ ಇದೆ. ಆದರೆ ಕಳೆದ 10 ವರ್ಷಗಳಿಂದ ದೇಶವನ್ನ ಆಡಳಿತ ಮಾಡಿರ್ತಕ್ಕಂತ ಏನು NDA ಸರ್ಕಾರ, BJP ನೇತೃತ್ವದಲ್ಲಿ ಇರತಕ್ಕಂತ NDA ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಇರತಕ್ಕಂತ NDA ಸರ್ಕಾರ ಇವಾಗ 10 ವರ್ಷದಲ್ಲಿ ಈ ದೇಶವನ್ನೇ ಬದಲಾವಣೆ ಮಾಡಿದ್ದಾರೆ. ಅವ್ರು ಏನ್ ಘೋಷಣೆ ಕೊಟ್ರು, ಈ ದೇಶದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ದೇಶವಾಗಿ ನಾವು ಮಾಡ್ತೀವಿ, ಇಡೀ ವಿಶ್ವನೇ ಭಾರತ ದೇಶವನ್ನ ನೋಡಬೇಕು, ಅಷ್ಟು ನಾವು ಬದಲಾವಣೆ ಮಾಡ್ತೀವಿ, ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಶಿಕ್ಷಣ ನೀಡುತ್ತೇವೆ, ಎಲ್ಲರಿಗೂ ಕೂಡ ಒಂದು ಒಳ್ಳೆ ಜೀವನವನ್ನ ನಾವು ರಕ್ಷಿಸುತ್ತೇವೆ, ಭಾರತ ದೇಶದಲ್ಲಿ ಎಲ್ಲಾ ಕಾರ್ಖಾನೆಗಳು ಬರಬೇಕು, ಈ ದೇಶವನ್ನೇ ಮಿಂಚಬೇಕಂತ ಹೇಳಿದ ನರೇಂದ್ರ ಮೋದಿ ನಮ್ಮ ಭಾರತ ದೇಶವನ್ನೇ ಇವತ್ತು ಹಣ ಇಟ್ಟಿದ್ದಾರೆ. ಭಾರತ ದೇಶವನ್ನೇ ಉಳಿಸಬೇಕು ಅನ್ನುವ ಘೋಷಣೆ ಇವತ್ತು ಬರ್ತಾ ಇದೆ. ಇದು ಬರೀ CPI ಪಕ್ಷದಿಂದ ಬರ್ತಾ ಇಲ್ಲ, ಈ ದೇಶದ ಮೇಲೆ ಸಂವಿಧಾನದ ಮೇಲೆ ಎಲ್ಲರಿಗೂ ಯಾರ್ಯಾರಿಗೆ ಕಾಲೇಜು ಇದೆಯೋ ಆ ಎಲ್ಲರ ಕೂಗು ಇವತ್ತು ಬರ್ತಾ ಇದೆ. ದೇಶವನ್ನ ಉಳಿಸಿ BJPಯನ್ನ ಸೋಲಿಸಿ ಅನ್ನುವ ಒಂದು ಘೋಷಣೆ ಬರ್ತಾ ಇದೆ. ಸಂವಿಧಾನವನ್ನ ರಕ್ಷಿಸಿ BJPಯನ್ನ ಸೋಲಿಸಿ ಅನ್ನುವ ಒಂದು ಘೋಷಣೆ ಬರ್ತಾ ಇದೆ. ಇವತ್ತು ನಾವು ಎಡಪಕ್ಷಗಳು ಮತ್ತು ಈ ದೇಶದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲಾ DMK ಮತ್ತು ಆಮ್ ಆದ್ಮಿ, ಸಮಾಜವಾದಿ, ಇವತ್ತು ಇನ್ನು ಹಲವಾರು ಇದು CPI CPM ಎಲ್ಲರೂ ಸೇರಿ ಇವತ್ತು ಇಂಡಿಯಾ ಒಕ್ಕೂಟ ಅನ್ನುವ ಒಂದು ಒಕ್ಕೂಟವನ್ನ ಮಾಡಿದ್ದಾರೆ. ಆ ಒಕ್ಕೂಟದ ನೇತೃತ್ವದಲ್ಲಿ ಭಾರತ ದೇಶವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಿಸಿ, BJPಯನ್ನ ಸೋಲಿಸಿ ಅನ್ನೋದು ಒಂದೇ ಘೋಷಣೆ ಎನ್ನ ನಾವು ಇವತ್ತು ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲಾ ಭಾರತ ಒಕ್ಕೂಟ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲಾ ಒಂದೇ ಸಮಾನತೆಯಾದಂತ ಒಂದು ಒಂದೇ ಘೋಷಣೆಯನ್ನ ಇಟ್ಟು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು CPI, ನಾವು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ. ನಾವು ಇಡೀ 28 ಕ್ಷೇತ್ರದಲ್ಲಿ, ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ, ಇಂಡಿಯಾ ಒಕ್ಕೂಟದಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಆ ಅಭ್ಯರ್ಥಿಯನ್ನ ಗೆಲ್ಲಿಸುವುದು, BJPಯನ್ನ ಸೋಲಿಸುವುದು, BJP ನೇತೃತ್ವದಲ್ಲಿ NDA ಕ್ಯಾಂಡಿಡೇಟ್, ಅದು ಹಾಗೆ ಇವಾಗ ಜನತಾದಳ ಕರ್ನಾಟಕದಲ್ಲಿ ಅವರ ಜೊತೆಯಲ್ಲಿದ್ದಾರೆ. ನಾವು ಕೋಮುವಾದಿಗಳ ವಿರೋಧವಾಗಿ ಜಾತ್ಯಾತಿ ಜನತಾದಳ ಅಂತ ಹೇಳಿದಂತ JDS ಇವತ್ತು ಅವರ ಒರಿಜಿನಲ್ ಕಲರ್ ಗೊತ್ತಾಗಿದೆ, ಅವರು ಕೋಮುವಾದ ಶಕ್ತಿಗಳ ಒಂದು ಬಿನ್ನೆಲುಬು ಅನ್ನೋದನ್ನ ಇವತ್ತು ಕುಮಾರಸ್ವಾಮಿ ದೇವೇಗೌಡ ಇವತ್ತು ಪ್ರೂವ್ ಮಾಡಿದ್ದಾರೆ. ಆದ್ರಿಂದ ಯಾವುದೇ ರೀತಿಯಲ್ಲಿ ಜನತಾದಲ್ ಕ್ಯಾಂಡಿಡೇಟ್ ಬಂದ್ರು ಸರಿ, BJP ಕ್ಯಾಂಡಿಡೇಟ್ ಬಂದ್ರು ಸರಿ, ಇಲ್ಲ ಬೇರೆ ರೂಪದಲ್ಲಿ NDA ಕ್ಯಾಂಡಿಡೇಟ್ ಯಾರೇ ಬಂದ್ರು ಸರಿ, ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಅವರನ್ನ ಸೋಲಿಸುವಂತ ಪ್ರಚಾರವನ್ನ ಮುಂದೆ ಇಡುತ್ತಾ ಇದೀವಿ. CPIಗೆ ಯಾವುದೇ ಅಜೆಂಡಾ ಇಲ್ಲ, ನಾವು ನಮಗೆ ಅನ್ಕಂಡೀಷನಲ್ BJP ಸೋಲಿಸಬೇಕು, ಈ ದೇಶವನ್ನ ಉಳಿಸಬೇಕು, ಸಂವಿಧಾನವನ್ನ ರಕ್ಷಿಸಬೇಕು. ಕಾರ್ಮಿಕರ ವಿರೋಧಿ, ರೈತ ವಿರೋಧಿ, ಜನಪರ ವಿರೋಧಿ BJP ಯಾವ ರೂಪದಲ್ಲೂ ಕೂಡ ಇನ್ನೊಂದು ಸಾರಿ BJP ನೇತೃತ್ವದ ಸರ್ಕಾರ ಬರಬಾರದು. ಆದ್ದರಿಂದ ನಾವು ಒಂದು ಅಪ್ಪೀಲ್ ಇವತ್ತು ಇಡ್ತಾ ಇದೀವಿ. ಯಾಕೆ ಇವತ್ತು ಇಡ್ತಾ ಇದೀವಿ ಅಂದ್ರೆ, ಭಗತ್ ಸಿಂಗ್ ಅವರ 93rd ಹುತಾತ್ಮರ ದಿನಾಚರಣೆ, ರಾಜಗುರು ಸುಖದೇವ್ ಭಗತ್ ಸಿಂಗ್, 3 ಜನವನ್ನ ಬ್ರಿಟಿಷರು ಅವತ್ತು ನಮ್ಮ ದೇಶವನ್ನ ಬಿಟ್ಟು ನೀವು ಹೋಗ್ರಿ, ನಮ್ಮ ದೇಶವನ್ನ ನಾವೇ ಆಡಳಿತ ಮಾಡ್ತೀವಿ ಅಂತ ಯುವಕರು ಘೋಷಣೆ ಮಾಡಿದ್ದಕ್ಕೆ ಅವರನ್ನ ಗಲ್ಲಿ ಶಿಕ್ಷೆ ಕೊಟ್ರು. ಇವತ್ತು ಈ ದೇಶದಲ್ಲಿ
ಮಾತಾಡುವ ಹಕ್ಕಿಲ್ಲ, ಇವತ್ತು ಯಾವುದೇ ವಿರೋಧ ಮಾಡುವಂತ ಹಕ್ಕಿಲ್ಲ. ಇಡಿ ಐಡಿ ಎರಡು ವೆಪನ್ ಅನ್ನ ಇಟ್ಟುಕೊಂಡು ಇವತ್ತು ನರೇಂದ್ರ ಮೋದಿ ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದ್ದಾರೆ. ಇವತ್ತು ಕೋಮುವಾದ ಶಕ್ತಿಗಳನ್ನ ಮುಂದೆ ಇಟ್ಟು ಇವತ್ತು ಅವರು ಹಿಂದುತ್ವ ಮುಖಾಂತರ ಇವತ್ತು ಎಲೆಕ್ಷನ್ ನ ಫೇಸ್ ಮಾಡುವಂತ ಅಜೆಂಡಾಗಳನ್ನ ಮುಂದೆ ಇಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಕಾರ್ಖಾನೆಗಳಲ್ಲಿ ವರ್ಷಕ್ಕೆ 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದವರು ಇವತ್ತು ದೇಶದಲ್ಲಿ ಯಾವ ಕಂಪನಿಯಲ್ಲಿ ಕೂಡ ಅಪಾಯಿಂಟ್ಮೆಂಟ್ ಇಲ್ಲ. ಕಾಂಟ್ರಾಕ್ಟ್ ಸಿಸ್ಟಮ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಸಿಸ್ಟಮ್ ಮಾಡಿದ್ರು ಅವರಿಗೆ ಸರಿಯಾದ ವೇಜ್ ಇಲ್ಲ. ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಯಾವುದೇ ಒಬ್ಬನು ಕೂಡ ದುಡಿದು ಇವತ್ತು ಒಂದೊಟ್ಟು ಊಟ ಮಾಡುವಂತ ಶಕ್ತಿ ಇಲ್ಲ, ಅಷ್ಟು ಬೆಲೆ ಏರಿಕೆ ಹೋಗ್ತಾ ಇದೆ. ಆದ್ದರಿಂದ ಯಾವ ರೂಪದಲ್ಲಿ ಕೂಡ ಬಿಜೆಪಿ ಬರಬಾರದು ಅನ್ನುವ ಒಂದೇ ಕಾರಣದಿಂದ ಇವತ್ತು ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಎನ್ಡಿಎ ಇದು ಇಂಡಿಯಾ ಕ್ಯಾಂಡಿಡೇಟ್ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಇಂಡಿಯಾ ಒಕ್ಕೂಟದ ಕ್ಯಾಂಡಿಡೇಟ್ಗೆ ನಾವು ಸಿಪಿಐ ಮತ ನೀಡಬೇಕು ಅನ್ನುವುದು ನಮ್ಮ ಘೋಷಣೆ. ಅದರ ಪ್ರಮುಖವಾಗಿ ಬಿಜೆಪಿಯನ್ನ ಸೋಲಿಸಿ ಅನ್ನುವ ಘೋಷಣೆಯನ್ನ ನಾವು ಇಡ್ತಾ ಇದ್ದೀವಿ. ಇನ್ನು ಶಾರ್ಟ್ ಪೀರಿಯಡ್ ನಲ್ಲಿ ನಾವು ಕೆಜಿಎಫ್ ನಲ್ಲಿ ಇರತಕ್ಕಂತ ಕಾಂಗ್ರೆಸ್ ಶಾಸಕರು ಮತ್ತು ಇಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಇರುತ್ತ ಮಾಲೂರಿನಲ್ಲಿ ಇರುವವರು, ಬಂಗಾರಪೇಟ್ನಲ್ಲಿ ಇರುವವರು, ಕೋಲಾರ್ನಲ್ಲಿ ಇರುವವರು, ಇನ್ನು ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಇರತಕ್ಕಂತ ಎಲ್ಲಾ ಕಾಂಗ್ರೆಸ್ ಎಂಎಲ್ಎಗಳನ್ನ, ಕಾಂಗ್ರೆಸ್ ಪಕ್ಷದವರನ್ನ, ಆಮ್ ಆದ್ಮಿ ಪಕ್ಷದವರನ್ನ, ಡಿಎಂಕೆ ಪಕ್ಷದವರನ್ನ, ಏನು ಸಮಾಜವಾದಿ ಚಿಂತನೆ ಇರತಕ್ಕಂತ ಎಲ್ಲಾ ಪಕ್ಷಗಳನ್ನ ಇಂಡಿಯಾ ಒಕ್ಕೂಟವನ್ನ ಒಪ್ಪಿಕೊಳ್ಳತಕ್ಕಂತ ಸಿಪಿಐ ಸಿಪಿಎಂ ಎರಡು ಒಂದೇ ವೇದಿಕೆಯಲ್ಲಿ ಇವತ್ತು ಬಿಜೆಪಿಯನ್ನ ಸೋಲಿಸಬೇಕು ಅನ್ನುವ ಘೋಷಣೆ ಇಟ್ಟು ರಾಜಕೀಯ ಸಮಾವೇಶ ಇವರ ಎಲ್ಲಾ ಪಕ್ಷಗಳನ್ನ ಒಕ್ಕೂಡಿಸಿ ಶಾರ್ಟ್ಲಿ ಜಿಲ್ಲೆಯಲ್ಲಿ ಮಾಡ್ತೀವಿ. ಕೆಜಿಎಫ್ ಅಲ್ಲಿ ಅದನ್ನ ಶಾರ್ಟ್ಲಿ ನಾವು ಮಾಡ್ತೀವಿ. ಬಿಜಿಎಂ ಎಲ್ ಪುನರಚನೆ ಆಗಬೇಕಾದ್ರೆ ಬಿಜಿಎಂಎಲ್ ನಲ್ಲಿ ಇರತಕ್ಕಂತ ಮನೆಗಳನ್ನ ರಕ್ಷಿಸಬೇಕಾದರೆ ಬಿಜಿಎಂಎಲ್ ಕೆಜಿಎಫ್ ನಲ್ಲಿ ಇನ್ನು ಬದಲಾವಣೆ ಆಗಿ ಕೆಜಿಎಫ್ ನಲ್ಲಿ ಕಾರ್ಖಾನೆ ಬರಬೇಕಾದ್ರೆ ಬೆಂಬಲ ಅನ್ನ ರಕ್ಷಿಸಬೇಕಾದ್ರೆ ಬೆಂಬಲ ಅಲ್ಲಿ ಇರತಕ್ಕಂತ ಕಾಂಟ್ರಾಕ್ಟ್ ಆಪರೇಟರ್ಸ್ ಗೆ ನಿರಂತರವಾಗಿ ಅವರಿಗೆ ಕೆಲಸ ಸಿಗಬೇಕಾದರೆ ಕೆಜಿಎಫ್ ನಲ್ಲಿ ಬದಲಾವಣೆ ಆಗಬೇಕಾದರೆ ಬಿಜೆಪಿಗೆ ಮತ ನೀಡಬಾರದು, ಬಿಜೆಪಿಯನ್ನ ಸೋಲಿಸಬೇಕು. ಇಡೀ ಕೆಜಿಎಫ್ ನಾಶ ಆಗುವುದಕ್ಕೆ ಕಾರಣ ಬಿಜೆಪಿ ಅವರ ಆಡಳಿತ. ಆದ್ದರಿಂದ ಯಾವುದೇ ರೂಪದಲ್ಲಿ ನರೇಂದ್ರ ಮೋದಿ ಇನ್ನೊಂದು ಸಾರಿ ದೇಶದ ಪ್ರಧಾನಿ ಆಗಬಾರದು, ಬಿಜೆಪಿ ಆಡಳಿತ ಬರಬಾರದು ಅನ್ನೋದರಿಂದ ಇಂಡಿಯಾ ಒಕ್ಕೂಟಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಎಲೆಕ್ಷನ್ ಅಲ್ಲಿ ಬಿಜೆಪಿಯನ್ನ ಸೋಲಿಸಬೇಕನ್ನುವುದು ಭಗತ್ ಸಿಂಗ್ ಅವರ ಹುತಾತ್ಮರ ದಿನಾಚರಣೆಯಲ್ಲಿ ನಾವು ಪ್ರಜ್ಞೆ ಮಾಡಿ ಹೇಳ್ತಾ ಇದ್ದೀವಿ. ಬಿಜೆಪಿ ಸೋಲಿಸಿ ದೇಶವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಿಸಿ ದೇಶವನ್ನ ಉಳಿಸಿ ಅಂತ ಹೇಳ್ಬೋದು.